ನಮಸ್ತೆ ಮಕ್ಕಳೇ, ಎಲ್ಲರಿಗೂ ತರಗತಿಗೆ ಸ್ವಾಗತ. ಎಲ್ಲ ಶ್ಲೋಕ ಹೇಳೋಣ ಕೈ ಜೋಡಿಸಿ. ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಎಲ್ಲ ಕೈ ಉಜ್ಜಿ ಕಣ್ಮೇಲೆ ಕೈ ಇಟ್ಕೊಂಡು ನಿಧಾನಕ್ಕೆ ಕೈಗಳನ್ನು ಬಿಡಿ. ಇವತ್ತು ನಾವೊಂದು ಹೊಸ ವ್ಯಾಯಾಮ ಮಾಡೋಣ, ಚಪ್ಪಾಳೆ ಜೊತೆಗೆ ವ್ಯಾಯಾಮ. ಸಿದ್ಧ ಇದ್ದೀರಾ ಎಲ್ಲರೂ? ಎಲ್ಲ ನಿಮ್ಮ ಕೈ ಹೀಗಿಟ್ಕೊಳ್ಳಿ, ಮೇಲೆ ಹೋಗಿ ಚಪ್ಪಾಳೆ ಹೊಡಿಬೇಕು. ನೋಡಿ, ಒಂದು, ಎರಡು, ಮೂರು. ಎಷ್ಟು ಬಾರಿ ಚಪ್ಪಾಳೆ ಹೊಡೆದ್ವಿ ನಾವು? ಮೂರು ಬಾರಿ ಅಲ್ವಾ? ಈ ವ್ಯಾಯಾಮ ಮಜವಾಗಿರತ್ತೆ, ನಾವು ತರಗತಿನಲ್ಲೂ ಇದನ್ನು ಮಾಡೋಣ, ಸರಿನಾ? ಆಮೇಲೆ ನಾವು ಮೊನ್ನೆ ಎಷ್ಟೊಂದು ಒಳ್ಳೆಯ ಅಭ್ಯಾಸಗಳ ಬಗ್ಗೆ ತಿಳ್ಕೊಂಡಿದ್ವಿ, ಅದನ್ನ ಒಂದ್ಸಲ ತಿರ್ಗಾ ನೆನಪಿಸ್ಕೊಳ್ಳೋಣ. ಯಾವ್ದೆಲ್ಲ ಇತ್ತು ಒಳ್ಳೆಯ ಅಭ್ಯಾಸ? ಬೆಳಗ್ಗೆ ಬೇಗ ಹೇಳ್ಬೇಕು, ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ ಶ್ಲೋಕ ಹೇಳ್ಬೇಕು, ಆಮೇಲೆ ಸಮುದ್ರ ವಸನೆ ದೇವಿ ಶ್ಲೋಕ ಹೇಳಿ ಹಾಸಿಗೆಯಿಂದ ಕೆಳಗಡೆ ಇಳಿಬೇಕು. ಆಮೇಲೆ ಏನ್ ಮಾಡ್ಬೇಕು? ಚೆನ್ನಾಗಿ ಹಲ್ಲುಜ್ಜಿ ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಶಕ್ತಿ ಬರೋಂತ ತಿಂಡಿಗಳನ್ನ ತಿನ್ಬೇಕು. ಅಮ್ಮ ಕೊಟ್ಟಿರೋ ತಿಂಡಿನ ಎಲ್ಲಾರು ತಿನ್ಬೇಕು, ಯಾರು ಅದ್ ಬೇಡ ಇದು ಬೇಡ ಅಂತ ಗಲಾಟೆ ಮಾಡ್ಬಾರ್ದು, ಸರಿನಾ? ಆಮೇಲೆ ಏನ್ ಮಾಡ್ತೀರಾ? ತರಗತಿಗೆ ಬಂದು ಪಾಠ ಕಲಿತೀರಾ, ಆಮೇಲೆ ನೀವು ಆಟಗಳನ್ನ ಆಟ ಆಡ್ತೀರಾ. ಆಟ ಆಡಿದಾದ್ಮೇಲೆ ವಸ್ತುಗಳನ್ನೆಲ್ಲ ಅದರ ಜಾಗಕ್ಕೆ ಇಡ್ಬೇಕು. ಇವೆಲ್ಲ ಕೆಲವೊಂದು ಒಳ್ಳೆಯ ಅಭ್ಯಾಸಗಳು, ಇನ್ನು ಎಷ್ಟೋ ಒಂದಿದೆ, ಅದನ್ನ ಮುಂದಿನ ತರಗತಿನಲ್ಲಿ ನಾವು ತಿರ್ಗಾ ಕಲ್ತ್ಕೊಳ್ಳೋಣ, ಸರಿನಾ? ಈಗ ಪೃಥ್ವಿ ಮಾತಾಜಿ ಒಂದು ಚಟುವಟಿಕೆ ಹೇಳ್ಕೊಡ್ತಾ ಇದ್ದಾರೆ, ನೋಡೋಣ ಬನ್ನಿ. ನಮಸ್ತೆ ಮಕ್ಕಳೇ, ಇವತ್ತಿನ ಚಟುವಟಿಕೆ ಸಮಯಕ್ಕೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ನಾನು ನಿಮ್ಗೆಲ್ಲ ಹೊಸ ಚಟುವಟಿಕೆ ಹೇಳ್ಕೊಡ್ತಾ ಇದ್ದೀನಿ. ಈ ಚಟುವಟಿಕೆ ಹೆಸರು ಕಾಳುಗಳ ವಿಂಗಡಣೆ. ಈ ಚಟುವಟಿಕೆಗೆ ಏನೆಲ್ಲ ಸಾಮಗ್ರಿ ಬೇಕು, ಅದನ್ನ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಮಕ್ಕಳ. ನೋಡಿ, ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿ: ಪುಟ್ಟದಾದ ಒಂದು ಹರಿವಾಣ, ಒಂದೇ ಸಮನಾದ ಎರಡು ಬಟ್ಟಲು, ಒಂದು ಖಾಲಿ ಬಟ್ಟಲು ಇಟ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ಎರಡು ರೀತಿಯ ಕಾಳುಗಳನ್ನ ಸೇರಿಸಿದ್ದೀನಿ. ಈ ಚಟುವಟಿಕೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಮಕ್ಕಳ, ನಾನು ಇದರಲ್ಲಿ ಕಡಲೆಕಾಯಿ ಬೀಜ ಹಾಗೂ ಬಟಾಣಿ ಎರಡು ಒಂದೇ ಬಟ್ಟಲಲ್ಲಿ ಸೇರಿ ಹೋಗಿದೆ. ಈಗ ನಾನು ಇದರಲ್ಲಿ ಬರಿಯ ಕಡಲೆಕಾಯಿ ಬೀಜನ ತೆಗಿಬೇಕು, ಆರಿಸಿ ತೆಗಿಬೇಕು. ಅದೇ ಚಟುವಟಿಕೆ ಮಾಡೋಣ, ಬನ್ನಿ ಮಕ್ಕಳ. ಈಗ ನಾನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಮೊದಲಿಗೆ ನಾನು ಇದರಲ್ಲಿ ಕಡಲೆಕಾಯಿ ಬೀಜನ ಮಾತ್ರ ತೆಗಿಬೇಕು. ನಾನು ತೋರಿಸ್ತೀನಿ ನೋಡಿ, ಇದು ಕಡಲೆಕಾಯಿ ಬೀಜ ಮಕ್ಕಳ, ಇದು ಬಟಾಣಿ ಕಾಳು. ನೀವು ಯಾವುದಾದ್ರೂ ಕಾಳು ಉಪಯೋಗಿಸ್ಬೋದು, ನಾನು ಇಲ್ಲಿ ಬಟಾಣಿ ಹಾಗೂ ಕಡಲೆಕಾಯಿ ಬೀಜನ ಉಪಯೋಗಿಸಿದ್ದೀನಿ ಮಕ್ಕಳ. ಇದರಲ್ಲಿ ನಾನು ಕಡಲೆಕಾಯಿ ಬೀಜನ ಮಾತ್ರ ಆರಿಸಿ ತೆಗಿತೀನಿ. ನೀವು ನೋಡಿ ಬೀಜನ ಹೆಂಗೆ ಹಿಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ಚಟುವಟಿಕೆ ಮಾಡೋಕ್ಕೆ ನಮಗೆ ಬಲಗೈಯ, ತೋರುಬೆರಳು ಹಾಗೂ ಹೆಬ್ಬೆರಳಿನ ಸಹಾಯದಿಂದ ಈ ಚಟುವಟಿಕೆನ ನಾವು ಮಾಡ್ತಾ ಇದ್ದೀವಿ. ನೋಡಿ, ಮೊದಲಿಗೆ ನಾನು ಕಾಳನ್ನ ಈ ರೀತಿ ಇಟ್ಕೊಂಡಿದ್ದೀನಿ, ಬೇರ್ಪಡಿಸ್ತಾ ಹೋಗ್ತೀನಿ. ನೀವೆಲ್ಲ ಗಮನಿಸಿ ಮಕ್ಕಳ, ಕಾಳನ್ನ ಒಂದು ಸತಿಗೆ ಒಂದೇ ಕಾಳನ್ನ ತೆಗಿಬೇಕು, ಎರಡು ಮೂರು ಕಾಳನ್ನ ಒಟ್ಟಿಗೆ ತೆಗಿಬಾರ್ದು ಮಕ್ಕಳ. ನಿಧಾನಕ್ಕೆ ಬೇರ್ಪಡಿಸ್ಬೇಕು. ನಿಧಾನಕ್ಕೆ ತೆಗೆದು ಬೇರ್ಪಡಿಸ್ಬೇಕು. ನಿಮ್ ಯಾವ ಕಾಳು ಮನೆಯಲ್ಲಿ ಯಾವ ಕಾಳಿದೆಯೋ ಆ ಎರಡು ಕಾಳನ್ನ, ಎರಡು ರೀತಿಯಾದಂತಹ ಕಾಳನ್ನ ತಗೋಬೇಕು. ಚಟುವಟಿಕೆಗೆ ದಾನವಾಗಿ ಒಂದೇ ರೀತಿಯ ಕಾಳನ್ನ ತೆಗಿಬೇಕು. ನೀವು ಬಟಾಣಿ ಕಾಳನ್ನ ತಗೊಂಡಾಗ ನಾನು ಬಟಾಣಿ ಕಾಳು ತೆಗಿಬೇಕು ಅಂದ್ಕೊಂಡ್ರೆ ಬಟಾಣಿ ಕಾಳು ತೆಗಿಬಹುದು, ನಾನು ಕಡಲೆಕಾಯಿ ಬೀಜ ತೆಗಿಬೇಕು ಅಂದ್ಕೊಂಡೆ
ನಾನು ಕಡಲೆಕಾಯಿ ಬೀಜನ ಮಾತ್ರ ಆರಿಸ್ತಾ ಇದ್ದೀನಿ. ನಾನೆಲ್ಲೆಲ್ಲೂ ಬಟಾಣಿ ಕಾಳನ್ನ ಮುಟ್ತಾ ಇಲ್ಲ. ನಾನು ಬರೀ ಕಡಲೆಕಾಯಿ ಬೀಜನ ಮಾತ್ರ ಹುಡುಕ್ತಾ ಇದ್ದೀನಿ. ಬಟಾಣಿ ಒಳಗಡೆ ಸೇರ್ಕೊಂಡಿರೋ ಕಡಲೆಕಾಯಿ ಬೀಜನ ಮಾತ್ರ ಹುಡುಕಿ ತೆಗಿತಾ ಇದ್ದೀನಿ ಮಕ್ಕಳ. ಅದೇ ರೀತಿ ನೀವು ಮೊದಲಿಗೆ ಯಾವ ಕಾಳನ್ನ ಆರಿಸಬೇಕು, ನಾನು ಯಾವ ಕಾಳನ್ನ ಆರಿಸಿ ಇನ್ನೊಂದು ಬಟ್ಟಲಿಗೆ ಹಾಕಬೇಕು ಅನ್ನೋದನ್ನು ನೀವು ಮೊದಲು ನಿರ್ಧರಿಸ್ಕೋಬೇಕು. ಅದಾದಮೇಲೆ ಚಟುವಟಿಕೆಯನ್ನು ಪ್ರಾರಂಭ ಮಾಡಬೇಕು ಮಕ್ಕಳ. ನೋಡಿ, ನಾನು ಎಲ್ಲ ಕಡಲೆಕಾಯಿ ಬೀಜನ ಆರಿಸ್ತಾ ಇದ್ದೀನಿ. ನೋಡಿ, ಕೊನೆಯದಾದಂಥ ಕಡಲೆಕಾಯಿ ಬೀಜ ಆರಿಸಿ ಆಯಿತು. ಈಗ ಒಂದ್ಸತಿ ನೀವೆಲ್ಲ ಪರಿಶೀಲಿಸಬೇಕು, ಎಲ್ಲ ಕಾಳುಗಳ ವಿಂಗಡಣೆ ಆಗಿದೆಯಾ ಅಂತ. ನೋಡಿ, ನಾನು ಎಲ್ಲ ಕಾಳುಗಳ ವಿಂಗಡಣೆ ಮಾಡಿದ್ದೀನಿ. ಈ ಕಾಳಿನಲ್ಲಿ ಕಡಲೆಕಾಯಿ ಬೀಜ ಹಾಕಿದ್ದೀನಿ, ಈ ಕಾಳಲ್ಲಿ ಬಟ್ಟಲಲ್ಲಿ ಬಟಾಣಿ ಬೀಜ ಹಾಕಿದ್ದೀನಿ. ಈ ರೀತಿ ಕಾಳುಗಳ ವಿಂಗಡಣೆ ಮಾಡಬೇಕು. ಈಗ ಚಟುವಟಿಕೆ ಮಾಡಿದಾದ್ಮೇಲೆ ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನಾವು ತಿಳ್ಕೋಬೇಕಲ್ವಾ? ಹೌದು, ಈ ಚಟುವಟಿಕೆ ಮಾಡಬೇಕಾದ್ರೆ ನಾವು ಹೆಬ್ಬೆರಳು ಮತ್ತು ತೋರು ಬೆರಳನ್ನ ಉಪಯೋಗಿಸಿ ಈ ಚಟುವಟಿಕೆ ಮಾಡಿದ್ವಿ ಅಲ್ವಾ. ಈ ಎರಡು ಬೆರಳಿಗೆ ಬಲ ಬರುತ್ತೆ. ಆಮೇಲೆ ಮುಂದಿನ ದಿನಗಳಲ್ಲಿ ನೀವು ಸೀಸದ ಕಡ್ಡಿನ ಉಪಯೋಗಿಸೋಕ್ಕೆ ನಿಮಗೆ ಇದು ಸಹಾಯ ಆಗುತ್ತೆ. ಅದಾದ ನಂತರ ಇನ್ನೇನು ಉಪಯೋಗ ಆಗುತ್ತೆ ಅಂತಂದರೆ, ನೀವು ಯಾವ ಕಾಳನ್ನ ತೆಗಿಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀರಲ್ವಾ, ಆ ನಿರ್ಧಾರ ಮಾಡೋ ಚಟುವಟಿಕೆ ಕೂಡ ಅಭ್ಯಾಸ ಕೂಡ ಆಗತ್ತೆ ನಿಮಗೆ. ಇವಾಗ ಚಟುವಟಿಕೆ ಮುಕ್ತಾಯ ಆಗಿದೆ ಮಕ್ಕಳ. ಈ ರೀತಿ ನೀವು ಮನೆಯಲ್ಲಿ ಚಟುವಟಿಕೆನ ಅಭ್ಯಾಸ ಮಾಡಬೇಕು, ಕಾಳುಗಳನ್ನ ವಿಂಗಡಣೆ ಮಾಡೋ ಚಟುವಟಿಕೆನ ನೀವು ಕೂಡ ಅಭ್ಯಾಸ ಮಾಡಬೇಕು ಮಕ್ಕಳ. ಈಗ ತರಗತಿ ಮುಗಿಸಿ ಸಮಯ ಆಗಿದೆ. ಶಾಂತಿ ಮಂತ್ರಕ್ಕೆ ಎಲ್ಲರೂ ಕೈ ಜೋಡಿಸಿ ತರಗತಿ ಮುಕ್ತಾಯ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ರಾಮ್ ರಾಮ್.